ಏಯ್ಟೀಸ್ ನೈಂಟೀಸಲ್ಲಿ ದೆವ್ವ ದೇವರ ಸಿನಿಮಾಗಳು ಸಾಕಷ್ಟು ಹಿಟ್ ಲಿಸ್ಟಿಗೆ ಸೇರಿತ್ತು ಇದೀಗ ಮತ್ತೆ ಅದು ಪುನರಾವರ್ತನೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೈರಾದೇವಿ ನಂತರ ಮತ್ತೊಂದು ದೇವಿಯ ಸಿನಿಮಾ ತೆರೆಗೆ ಬರಕ್ಕೆ ರೆಡಿಯಾಗಿದೆ ಆ ಚಿತ್ರದ ಹೆಸರೇ ಸಿಂಹರೂಪಿಣಿ ಈಗಾಗಲೇ ಟ್ರೈಲರ್ ಮತ್ತು ಸಾಂಗ್ಗಳ ಮೂಲಕ ಪ್ರೇಕ್ಷಕರ ಮನಗಿದ್ದಿರುವಂತಹ ಈ ಚಿತ್ರ ನೂರ ಇಪ್ಪತ್ತು ಕಲಾವಿದರನ್ನ ಒಳಗೊಂಡಿದೆ ಸದ್ಯಕ್ಕೆ ಈ ಚಿತ್ರದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ನಾಯಕನಾಗಿ ಅಭಿನಯಿಸಿರುವಂತಹ ಸಾಗರ್ ಹಾಸನ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಕಿನ್ನಲ್ ರಾಜ್ ನಿರ್ದೇಶನದ ಜೊತೆಗೆ ನೀವು ಹೀರೋ ಆಗಿ ದೇವಿಯ ಒಂದು ಸಿನಿಮಾದಲ್ಲಿ ಕಾಣಿಸ್ತಾ ಇದ್ದೀರಾ ನಿಮ್ಮ ಪಾತ್ರ ಏನು ಪಾತ್ರದ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ ಆ್ಯಕ್ಚುಲಿ ಮೇಡಮ್ ಸಿಂಹರೂಪಿಣಿ ಇದು ಬರಿ ಅಲ್ಲ ಕಮರ್ಷಿಯಲ್ ಟಚ್ ಇರುವಂತಹ ಒಂದು ಚಿತ್ರ ಕಿನ್ನಲ್ ರಾಜ್ ಸರ್ ನಿರ್ದೇಶನದಲ್ಲಿ ಮೂಡಿ ಬಂದಿದೆ ಹಾಗೆ ನಂಜುಂಡೇಶ್ವರ್ ಸರ್ ಶ್ರೀಚಕ್ರ ಸಿನ್ಮಾ ಕಡೆಯಿಂದ ಹೇಳಿ ಪ್ರೊಡ್ಯೂಸ್ ಮಾಡಿದ್ದಾರೆ ನಂದು ಒಂದು ಸೂರ್ಯ ಅನ್ನೋ ಪಾತ್ರ ಬರುತ್ತೆ ಲೀಡ್ ರೋಲಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ತುಂಬ ಚಾಲೆಂಜ್ ಆಗಿರೋ ಪಾತ್ರ ನನಗೆ ನಿಜ ಹೇಳಬೇಕಂದ್ರೆ ಮುಂಚೆ ಎಲ್ಲ ದೇವರೆಲ್ಲ ನಂಬ್ತಿರಲಿಲ್ಲ ನನಗೆ ಇವಾಗ ಒಂದು ನಾಲ್ಕೈದು ವರ್ಷದ ಒಳಗಡೆ ಬಂದರೆ ಒಂಥರ ವಿಚಿತ್ರವಾದ ಅನುಭವಗಳು ಅಂದರೆ ಈ ಗೊತ್ತಿರುತ್ತೆ ನಿಮಗೆ ಈ ಬಡವ್ರ ಲೈಫಲ್ಲೆಲ್ಲ ಒಳ್ಳೆಯದಾಗೋದೇ ತುಂಬ ಕಡಿಮೆ ಅಂಥ ಒಂದು ಕಿಟ್ ಇನ್ಸಿಡೆಂಟ್ಗಳಲ್ಲೆಲ್ಲ ನೋಡ್ಕೊಂಡು ಬೆಳೆದಿರೋದ್ರಿಂದ ದೇವ್ರು ಇಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದೆ ಸುಮಾರು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾ ಸಣ್ಣ ಪುಟ್ಟ ರೋಲ್ಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದೆ ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಯಾವುದು ಏನೂ ಆಗ್ತಿಲ್ವಲ್ಲ ಅನ್ನೋ ಒಂದು ಕೊರಗಿತ್ತು ಹಾಗಾಗಿ ನಾನು ಸ್ವಲ್ಪ ದೇವ್ರನ್ನ ಅವಾಯ್ಡ್ ಮಾಡಿಬಿಟ್ಟಿದೆ ಅಚಾನಕ್ಕಾಗಿ ನನಗೆ ಇದೊಂಥರ ಸರ್ಪ್ರೈಸ್ ಆಗಿದೆ ಸಡನ್ನಾಗಿ ಪ್ರೊಡ್ಯೂಸರ್ ಸರ್ ಸಿಗ್ತಾರೆ ಸಾಗರ್ ಇದನ್ನು ನೀವೇ ಮಾಡಬೇಕು ಅಂತೇಳಿ ಅವರು ಇಷ್ಟಪಟ್ಟು ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡ್ಕೊತಾರೆ ಪಾತ್ರ ತುಂಬ ಚೆನ್ನಾಗಿದೆ ನಾನು ಸ್ವಲ್ಪ ಅಂದರೆ ಮಾಸ್ ಓರಿಯೆಂಟೆಡಲ್ಲಿ ಮಾಡಬೇಕಂತ ತುಂಬ ಇದ್ದೆ ಇದರಲ್ಲೂ ಕೂಡ ತುಂಬ ಮಾಸೇನೆ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಆಯ್ತಾ ಅಂತೇಳಿ ಸೊ ನಾಲ್ಕು ಫೈಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ ಒಂದು ಲವ್ ಸಾಂಗ್ ಕೂಡ ಇದೆ ಜಸ್ಕರಣ್ ಸಿಂಗ್ ಆಡಿರೋ ಸಾಂಗ್ ದ್ವಾಪರ ಸಾಂಗ್ ಆಡಿದಾರಲ್ಲ ಅವರು ಖುಷಿ ಆಗ್ತಾ ಅಲ್ಲಿ ಈ ದೇವರ ಸಿನಿಮಾಗಳು ಸಾಕಷ್ಟು ಬರ್ತಾ ಇತ್ತು ಹಿಟ್ ಲಿಸ್ಟ್ ಸೇರ್ತಾ ಇತ್ತು ತುಂಬಾ ಜನ ನೋಡ್ತಾ ಇದ್ರು ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ ಸೊ ಅವಾಗ ನೋಡ್ತಾ ಇದ್ದಂತಹ ಭಕ್ತಿ ಪ್ರಧಾನ ಸಿನ್ಮಾಗಳಿಗೂ ಈಗ ಮಾಡ್ತಾ ರೆಡಿ ಮಾಡ್ತಾ ಇರುವಂತಹ ಈ ಸಿನಿಮಾದಲ್ಲಿ ಏನು ಡಿಫ್ರೆನ್ಸ್ ಇದೆ ನಿಮ್ಗೆ ಏನ್ ಅಂತ ಅಂದ್ರೆ ಮೇಡಮ್ ಮಾರಮ್ಮ ತಾಯಿ ಅಂದರೆ ಪ್ರತಿ ಗ್ರಾಮಗಳಲ್ಲೂ ಕೂಡ ಇದ್ದೇ ಇರ್ತಾರೆ ಮಾರಮ್ಮ ಅಂದರೆ ಊರುಗಳಲ್ಲೆಲ್ಲ ಇದ್ದೇ ಇರ್ತಾರೆ ಬಟ್ ಅವ್ರ ಪವರ್ ನಿಜವಾಗ್ಲಿ ಯಾರಿಗೂ ಗೊತ್ತಿಲ್ಲ ನಾವು ಸುಮ್ಮನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲೋ ದೂರ ದೂರ ಹೋಗ್ತಿರ್ತೀವಿ ನಾವು ಇಷ್ಟೇ ಹೇಳೋಕ್ಕೆ ಬರ್ತಿರೋದು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ತಾಯಿ ಹತ್ರ ಅಂದರೆ ನಮ್ಮೂರಲ್ಲಿರೋ ಮಾರಮ್ಮ ತಾಯಿ ಹತ್ರನೇ ಅವ್ರು ಕೇಳೋದಿಷ್ಟೇ ಒಂದು ಭಕ್ತಿನ ಕೇಳ್ತಾರೆ ಅಮ್ಮ ಆಡಂಬರದಿಂದ ಏನೂ ಮಾಡಿ ಅಂತ ಕೇಳಲ್ಲ ಅಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಈ ಸಿನಿಮಾ ಮುಗಿಯೋಷ್ಟೊಳಗಡೆ ಒಂದು ಹರಶಿಣ ಒಂದು ಕುಂಕುಮ ಮತ್ತು ಸಾ ಪಾಸಿಬಲ್ ಇದ್ರೆ ಒಂದು ಮೊಳ ಹೂ ಕೇಳ್ತಾರೆ ಭಕ್ತಿನ ಅಷ್ಟೇ ಕೇಳೋದು ಇದು ನಿಜವೂ ನನಗೆ ಎಷ್ಟು ಆಶ್ಚರ್ಯ ಅನ್ನಿಸ್ತಾ ಇದೆ ಅಂದರೆ ಏನೂ ನಂಬದೇ ಇರೋ ನಾನು ಇಷ್ಟು ಇನ್ವಾಲ್ ಆಗಿದ್ದೀನಿ ಅಂದರೆ ನನ್ನ ಅದೇನೋ ಗೊತ್ತಿಲ್ಲ ಅಲ್ಲೊಂದು ವೈಬ್ರೇಷನ್ ಇದೆ ಆ ಮಾರಮ್ಮ ತಾಯಿ ಅಂತ ನೆನೆಸ್ಕೊಂಡ್ರೆ ಒಂಥರ ಖುಷಿಯಾಗುತ್ತೆ ಆ ತಾಯಿ ಇದ್ದಾರೆ ನೀವು ಇರೋ ಜಾಗದಲ್ಲಿ ಕೈ ಮುಗಿದ್ರೆ ನಿಜವಾಗ್ಲು ಕಷ್ಟದಿಂದ ಅಮ್ಮ ಆಗಿ ಪಾರ್ ಮಾಡ್ತಾರೆ ಅನುಭವ ಹಿಂದೆ ಎಲ್ಲ ಸಿನಿಮಾಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಶೂಟಿಂಗ್ ಸಂದರ್ಭದಲ್ಲಿ ದೇವರು ಮೈ ಮೇಲೆ ಬರುವಂತದ್ದು ಇದೆಲ್ಲ ನಡೆದಿತ್ತು ಶ್ರುತಿ ಮೇಡಮ್ ಅಭಿನಯಿಸಿರುವಂಥ ಸಿನಿಮಾಗಳಲ್ಲಿ ಪ್ರೇಮ ಅವರು ಅಭಿನಯಿಸಿರುವ ಸಿನಿಮಾಗಳಲ್ಲಿ ಅಂತ ಅನುಭವ ಆಗಿತ್ತು ಸೊ ಈ ಸಿನಿಮಾದಲ್ಲಿ ಸಿಂಹರೂಪಿಣಿ ಶೂಟಿಂಗ್ ಸಂದರ್ಭದಲ್ಲಿ ದೇವರು ಮೈ ಮೇಲೆ ಬಂದದ್ದು ಅಥವಾ ಏನಾದರೂ ವಿಚಿತ್ರ ಅನುಭವ ಏನಾದರೂ ಆಗಿದೆಯಾ ಹೇಗೆ ಆಗಿದೆ ಮೇಡಮ್ ನಲ್ಲಿ ಆಲ್ಮೋಸ್ಟ್ ಒಂದು ಕ್ಲೈಮ್ಯಾಕ್ಸ್ ನಡಿಬೇಕಾದ್ರೆ ಅಲ್ಲಿ ಒಂದೆರಡು ಮೂರು ಕಡೆ ಆ ಥರ ಅನ್ನಿಸ್ತು ಅಮ್ಮ ಎಲ್ಲೋ ಒಂದು ಕಡೆ ಸಂಚಾರದಲ್ಲಿ ಇದ್ದಾರೆ ಅಂತ ಅದು ನಮಗೆ ಗೊತ್ತಾಗ್ತಿರ್ಲಿಲ್ಲ ಯಾಕೆಂದರೆ ಪ್ರೊಡ್ಯೂಸರ್ ಸರ್ ತುಂಬ ಇನ್ವಾಲ್ವ್ ಆಗಿರೋ ಕಾರಣ ಅಮ್ಮನ್ನ ತುಂಬ ನಂಬ್ತಾರೆ ಅಮ್ಮ ಸೊ ನಾವು ಕೂಡ ನಂಬ್ತೀವಿ ಅಂದರೆ ಅಲ್ಲೊಂದು ಪದ್ಧತಿಗಳು ಅಂತ ಇರುತ್ತಲ್ಲ ಪ್ರೊಡ್ಯೂಸರ್ ಸರ್ ತುಂಬ ಅದಕ್ಕೆ ಅಡಿಕ್ಟ್ ಆಗಿದ್ರು ಅವ್ರಿಗೆ ಗೊತ್ತಾಗ್ತಾ ಇತ್ತು ಇಲ್ಲೇನು ನಡೀತಾ ಇದೆ ಅಂತ ಆ ಥರ ಅನುಭವ ಒಂದು ಎರಡು ಮೂರು ಒಂದು ಎರಡು ಮೂರು ಕಡೆ ಇನ್ಸಿಡೆಂಟ್ ಆಯಿತು ಫೈನಲಿ ಕ್ಲೈಮ್ಯಾಕ್ಸಲ್ಲಿ ನನಗೂ ಒಂದು ಅನುಭವ ಆಗಿದೆ ಬಟ್ ಅದನ್ನು ನಾನು ಸ್ಕ್ರೀನ್ ಮೇಲ್ಗಡೆ ನೋಡೋದಕ್ಕೆ ಇದ್ದೀನಿ ಸರ್ ಹೇಳಿದರು ಮತ್ತು ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಈ ಥರ ಆಗಿದೆ ಸಾಗರ್ ಅಂತ ಹೇಳಿದರು ಬಟ್ ನಿಜವಾಗ್ಲೂ ನನಗೆ ಆ ಕ್ಷಣದಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಯಾಕೆಂದರೆ ದೇವ್ರು ನಮ್ದೇ ಇರೋ ನಾನು ಆ ಅನುಭವ ತೊಗೊಂಡಾಗ ನಾನು ಏನು ರಿಯಾಕ್ಟ್ ಮಾಡಬೇಕಂತ ನನಗೆ ಗೊತ್ತಾಗುತ್ತೆ ಏನಾಗಿತ್ತು ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಅಮ್ಮ ಆವಾಹನೆಯಾಗೋ ಒಂದು ಸೀನ್ ಇದೆಯಂತೆ ಸೊ ನಾನು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ನಾನೇ ಸ್ಕ್ರೀನ್ ಮೇಲ್ಗಡೆ ಯಾವ ರೀತಿ ಏನು ಅಂತ ನನಗೆ ತೋರ್ಸೋಕೆ ಟ್ರೈ ಮಾಡಿದ್ರು ಬಟ್ ನಾನು ನೋಡಲಿಲ್ಲ ನಾನು ಡೈರೆಕ್ಟ್ ಆಗಿ ಸಿನಿಮಾದಲ್ಲೇ ನೋಡ್ತೀನಿ ಸರ್ ನಿಮ್ಗಳ ಜೊತೆನೆ ಕೂತ್ಕೊಂಡು ನೋಡಬೇಕು ಅನ್ನೋ ಒಂದು ಆಸೆನ ವ್ಯಕ್ತಪಡಿಸ್ತೇವೆ ಅವ್ರ ಹತ್ರ ಸೊ ಸಾಮಾನ್ಯವಾಗಿ ಇಂತಹ ಸಿನಿಮಾಗಳು ಭಕ್ತಿ ಪ್ರಧಾನ ಸಿನ್ಮಾಗಳು ಥಿಯೇಟರ್ ಅಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಹಲವರ ಪ್ರಶ್ನೆ ಆಗುತ್ತೆ ಸೊ ಇದನ್ನ ಕಮರ್ಷಿಯಲ್ ಟಚ್ ಕೊಟ್ಟಿರೋದ್ರಿಂದ ಜನ ಯಾವ ಥರ ಥಿಯೇಟರ್ಗೆ ಬರ್ತಾರೆ ಸಿನಿಮಾ ನೋಡೋಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ ಡಿವೋಷನಲ್ ಅಂತ ಬಂದಾಗ ಜಸ್ಟ್ ಡಿವೋಷನಲ್ ಮಾತ್ರ ಇರಲ್ಲ ಇದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಕಮರ್ಷಿಯಲ್ ಕೂಡ ಟಚ್ ಇದೆ ಇವತ್ತಿನ ಟ್ರೆಂಡಲ್ಲಿ ಏನು ಏನು ಲೈಕ್ ಮಾಡ್ತಾರೆ ಕಾಮಿಡಿ ಇರಬೇಕು ಫೈಟ್ ಇರಬೇಕು ಒಳ್ಳೆ ಲವ್ ಸಾಂಗ್ ಇರಬೇಕು ಅಂತ ಈ ಡಿವೋಷನ್ ಒಳಗಡೆ ಒಳಗಡೆ ನಿಮ್ಗೆ ಎಲ್ಲೂ ಬೇಜಾರಾಗಲ್ಲ ಅಂದರೆ ನಾಲ್ಕು ಫೈಟ್ ಬರುತ್ತೆ ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಥ್ರಿಲ್ಲರ್ ಬಂಜು ಸರ್ ಜೊತೆ ಒಂದು ಫೈಟ್ ಸೀನ್ ಬರುತ್ತೆ ಅಂತ ಒಂದೆರಡು ಫೈಟನ್ನು ಸರ್ ಕಂಪೋಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ನಾನು ಆ್ಯಕ್ಚುಲಿ ನನ್ನ ಫೈಟ್ನ ತುಂಬ ಇಷ್ಟಪಡ್ತಾಯಿದೆ ಒಂದು ಮಾಸ್ ಆಗಿ ಮಾಡಬೇಕು ಅನ್ನೋದು ಈ ಸಿನಿಮಾದಲ್ಲಿ ಆ ಆಸೆ ಫುಲ್ ಫಿಲ್ ಆಗಿದೆ ನೀವು ಆಗಲೇ ಹೇಳ್ತಾ ಇದ್ರಿ ನಾಲ್ಕು ಫೈಟ್ ಕೊಟ್ಟಿದ್ದಾರೆ ಅಂತ ಡೂಪ್ ಏನಾದರೂ ಬಳಸಿದ್ದೀರಾ ಅಥವಾ ರಿಯಲ್ ಆಗಿ ಮಾಡಿರುವಂತ ಫೈಟಾ ಹೇಗೆ ಡೂಪ್ ಇಲ್ಲ ಇರಲಿಲ್ಲ ಮೇಡಮ್ ಡೂಪ್ ಇರಲಿಲ್ಲ ಬಟ್ ಕೆಲವೊಂದು ಕಡೆ ಮಾತ್ರ ಒಂದು ಸಣ್ಣ ಪುಟ್ಟ ಬೇಕಿತ್ತು ಆ ಟೈಮಲ್ಲಿ ಬಟ್ ಇನ್ನು ಬಾಕಿದೆಲ್ಲ ನಾವು ನಾರ್ಮಲ್ ಆಗೇ ಒರಿಜಿನಲ್ ಆಗೇ ಮಾಡಿದ್ದೀವಿ ಸ್ಟಂಟೆಲ್ಲ ಒರಿಜಿನಲ್ ಆಗೇ ಆಗಿದೆ ಮಾಡಿಸಿದ್ದಾರೆ ಅದನ್ನ ನೂರ ಇಪ್ಪತ್ತು ಕಲಾವಿದ್ರು ಸಿನಿಮಾದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೇಳ್ಪಟ್ಟೆ ಸಾಮಾನ್ಯವಾಗಿ ಒಂದಿಷ್ಟು ಜನ ಜನ ಖ್ಯಾತ ಕಲಾವಿದರು ಇರ್ತಾರೆ ಬಟ್ ಸುಮಾರು ಜಾಸ್ತಿ ಜನ ಹೆಸರು ಅಂದ್ರೆ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರುವ ಕಲಾವಿದರೇ ಇದ್ದಾರೆ ಅನ್ನೋದು ಕೇಳಲ್ಪಟ್ಟೆ ಸೊ ನೂರ ಇಪ್ಪತ್ತು ಜನರ ಜೊತೆ ಹೆಂಗಿತ್ತು ಒಡ್ನಾಟ ಅಂತ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಇತ್ತು ಅದೇ ಯಾಕೆಂದ್ರೆ ಒಂದು ಹೊಸಬಾಗಿರೋದ್ರಿಂದ ನನ್ನನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದು ಒಂದು ಸಣ್ಣ ಭಯ ಇತ್ತು ನನಗೆ ಯಾಕೆಂದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದೊಂದು ಸಣ್ಣ ಭಯ ಆಯಿತು ಒಂದು ಎರಡು ದಿನ ಸ್ವಲ್ಪ ಕಷ್ಟ ಆಯಿತು ನನಗೆ ಅಂದರೆ ಸ್ವಲ್ಪ ನರ್ವಸ್ ಆಗಿದ್ದೆ ಒಂದು ಕಮರ್ಷಿಯಲ್ ಸಿನ್ಮಾ ಆದರೆ ಓಕೆ ಬಟ್ ಇದು ಡಿವೋಷನಲ್ ವಿತ್ ಕಮರ್ಷಿಯಲ್ ಆಗಿರೋದ್ರಿಂದ ಅಲ್ಲಿ ಅಮ್ಮನಿಗೆ ತುಂಬ ಗೌರವ ಕೊಡ್ತೀವಿ ಪ್ರತಿದಿನ ನಾವು ಸೆಟ್ಗೆ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಒಂದು ಫೀಲ್ ಅಲ್ಲೇ ಹೋಗ್ತಾಯಿದ್ವಿ ಅದು ಅಲ್ದಲೇ ನಮ್ಮ ಹಾಸನ ಮಂಡ್ಯ ಕಡೆ ಒಂದು ಮಾತು ಹೇಳ್ತಾರೆ ಹೆಂಡತಿ ಮಕ್ಕಳು ಬೇಕಾದ್ರೆ ಬಿಟ್ಬಿಡ್ತೀವಿ ನಾನ್ವೆಜಿನ ಬಿಡಲ್ಲ ಅಂತ ಸೊ ಆ ಕ್ಯಾಟಗರಿಲಿ ನಾನು ಬರ್ತಾಯಿದ್ದೆ ಫಾರ್ಟಿ ಏಯ್ಟ್ ಡೇಸ್ ನಲವತ್ತೆಂಟು ದಿನ ಒಂದು ಮಂಡಲಗಳ ಕಾಲ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇರದು ಎಂಡ್ ಆಗೋ ತನಕ ನಾನು ಟಚ್ಚೇ ಮಾಡಿಲ್ಲ ನಾನ್ ವೆಜ್ನ ಅಂದರೆ ಆ ಕಡೆ ಮನಸೇ ಬಂದಿಲ್ಲ ಅಂದರೆ ಅಮ್ಮನಿಗೆ ಆ ಪವರ್ ಇದೆ ನಾನು ಒಂದಿನ ಕೂಡ ನಾನ್ ವೆಜ್ ಬಿಟ್ಟು ತಿಂದಲೇ ಇರ್ತಿರ್ಲಿಲ್ಲ ಅದೇನೋ ಗೊತ್ತಿಲ್ಲ ನಲವತ್ತೆಂಟು ನಲವತ್ತೊಂಬತ್ತು ದಿನ ತನಕ ನನಗೆ ತಿನ್ಬೇಕಂತ ಅನಿಸೇ ಇಲ್ಲ ಆ ಕಡೆ ಗಮನನೇ ಕೂಡ ಹೋಗಿಲ್ಲ ಅಮ್ಮಂಗೆ ನಿಜವಾಗ್ಲೂ ಆ ಶಕ್ತಿ ಇದೆ ಸೊ ಎಲ್ಲರೂ ಕೂಡ ತುಂಬ ಭಯ ಭಕ್ತಿಯಿಂದ ಅಮ್ಮನ ಮೇಲಿರೋ ಒಂದು ಗೌರವ ಪ್ರೀತಿಯಿಂದ ಅಲ್ಲಿ ಏನೂ ಅಂಟು ಮುಂಟು ಆಗಿದೆ ಅಮ್ಮಂಗೇನೋ ಒಂದು ಅಪಚಾರ ಆಗದೇ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ರು ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ ಸೊ ಹೆಂಗಿತ್ತು ಆ ಜರ್ನಿ ಅಂತ ಆಲ್ಮೋಸ್ಟ್ ಮೇಡಮ್ ಬೆಂಗಳೂರಲ್ಲೇ ಜಾಸ್ತಿ ಆಗಿದೆ ಎಣ್ಣೂರ ಹತ್ರ ಎರಪ್ನಹಳ್ಳಿ ಅಂತ ಅಮ್ಮ ಇರೋ ಗ್ರಾಮ ಇದೆ ಆ ಗ್ರಾಮದಲ್ಲಿ ಹೆಚ್ಚು ಕಡಿಮೆ ಒಂದು ಫಾರ್ಟಿ ಪರ್ಸೆಂಟ್ ಅಲ್ಲಿ ಮುಗಿದಿದೆ ಇನ್ನು ಸಾಂಗ್ಸ್ಗಳಿಗೆ ಇನ್ ಬೆಂಗಳೂರೇನೆ ಬಿಟ್ಟರೆ ಚನ್ನಪಟ್ಟಣದಲ್ಲಿ ಒಂದು ಸ್ವಲ್ಪ ಸಾಂಗ್ ಶೂಟ್ ಮಾಡ್ಕೊಂಡ್ವಿ ಇನ್ನು ಬಾಕಿ ಇದೆಲ್ಲ ಸೆಟ್ ಹಾಕೊಂಡಿದ್ದೀನಿ ಸೊ ಲವ್ ಒಂದು ಸೀನ್ ಕೂಡ ಇದೆ ಅಂತಂದ್ರಿ ಸೊ ದೇವರು ಇದ್ದಾರೆ ಸೊ ಇದರಲ್ಲಿ ಯಾವ ಥರ ವರ್ಕೌಟ್ ಆಗುತ್ತೆ ನಿಮ್ಮದು ಮತ್ತೆ ಹೀರೋಯಿನ್ ಕೆಮಿಸ್ಟ್ರಿ ಅಂತ ಹೇಳಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ದೇವ್ರ ಆರಾಧಕನೇ ಆಗಿರ್ತೀನಿ ನಾನು ಅಂದರೆ ಸೂರ್ಯ ಅನ್ನೋ ಒಂದು ಪಾತ್ರ ಅಲ್ಲಿ ಒಂದು ಉತ್ಸವಕ್ಕೆ ಹೋದಾಗ ಅಮ್ಮನ ಜೊತೆ ಇರಬೇಕಾದ್ರೆ ಈ ನಾರ್ಮಲಿ ಒಂದು ಹುಡುಗಿ ನೋಡಿದಾಗ ಏನು ಲವ್ ಅವಟ್ ಫಸ್ಟ್ ಐಟ್ ಅಂತ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಲವ್ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ಟೋರಿ ಅದ್ರ ಮೇಲೆ ಹೋಗುತ್ತೆ ಅಂದರೆ ಯಾರೇ ಆಗಲಿ ಒಂದು ಹುಡುಗಿನ ತನ್ನ ಅಪ್ಪ ಸಡನ್ನಾಗಿ ಕೇಳಿದ ತಕ್ಷಣ ಬಿಟ್ಕೊಡಲ್ಲ ಅಲ್ಲ ವಿಲನ್ ಆಗಿರೋದ್ರಿಂದ ಅಪ್ಪ ಸ್ವಲ್ಪ ಟಕ್ಕಪರ್ಗಳು ನಡೀತಾ ಇರುತ್ತೆ ಚೆನ್ನಾಗಿ ಮೂವ್ ಆಗಿದೆ ಮೇಡಮ್ ನೋಡ್ಬೋದು ಕಮರ್ಷಿಯಲ್ ಟಚ್ ಇರೋದ್ರಿಂದ ಲವ್ ಇದೆ ಮತ್ತು ಒಳ್ಳೆ ಲವ್ ಸಾಂಗ್ ಇದೆ ನಾಲ್ಕು ಫೈಟ್ ಇದ್ದಾವೆ ನಿಮಗೆಲ್ಲೂ ಬೋರ್ ಅಂತೂ ಆಗಲ್ಲ ಅದಂತೂ ಶೋರ್ ಇದೆ ಅದರಲ್ಲೂ ನಮ್ಮ ನವಾಜ್ ಇದ್ದಾನೆ ತುಂಬ ಚೆನ್ನಾಗಿ ಹೋಗಿದೆ ಟೇಕ್ ಆಫ್ ಆಗಿದೆ ಮೇಡಮ್ ಸೊ ಮೊದಲ ಸಿನಿಮಾನೇ ಡಿವೋಷ್ನಲ್ ಕಮ್ ಕಮರ್ಷಿಯಲ್ ಟಚ್ ಕೊಟ್ಟಿರುವಂಥ ಸಿನಿಮಾಕ್ಕೆ ಈ ಸಿನಿಮಾದಿಂದ ನಿಮಗೇನಾದರೂ ಆಫರ್ಸ್ಗಳು ಬರೋಕ್ಕೆ ಶುರುವಾಗಿದೆಯಾ ಹೇಗೆ ಹಾಂ ಒಂದೆರಡು ಕಾಲ್ಸ್ ಬಂದಿದೆ ಮೇಡಮ್ ಈ ಥರ ಅಂತ ಹೇಳಿ ನಾನು ಅದೇ ಇದೊಂದು ಸಾಂಗ್ ಒಂದು ನಮ್ಮದು ರಿಲೀಸ್ ಆಗಲಿ ಅಂತ ಕಾಯ್ತಿದ್ದೀನಿ ಆಡಿಯನ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಿಕೊಂಡು ಏಕೆಂದರೆ ಅವರೇ ಇವಾಗ ನಮ್ಮನ್ನೆಲ್ಲ ಮೆಚ್ಕೋಬೇಕಾಗಿರೋದು ಅವರೇನಾದರೂ ಓಕೆ ಅಂತ ಅಂದರೆ ಸ್ವಲ್ಪ ಮನ್ಸು ಮಾಡ್ಬೋದು ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಕೊನೆಯದಾಗಿ ನಿಮ್ಮ ಒಂದಿಷ್ಟು ಪ್ರೇಕ್ಷಕರಿಗೆ ಅಥವಾ ಸಿನಿಮಾ ನೋಡುವಂಥ ರಸಿಕರಿಗೆ ಏನು ಇಷ್ಟ ಇಷ್ಟಪಡ್ತೀರಾ ಅಂತ ಮೇಡಮ್ ಇಷ್ಟೇ ಹೇಳೋದು ನಮ್ಮ ಒಂದು ನಾವಿರೋ ಜಾಗದಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಇದೆ ನೀವು ನಾನು ಹೇಳೋ ಪ್ರಕಾರ ದೇವ್ರನ್ನ ನಂಬಿ ಒಂದು ಒಳ್ಳೆ ಸಮಯ ಬರೋ ತನಕ ಖಂಡಿತವಾಗ್ಲೂ ಕಾಯಿರಿ ನಾನು ಕೂಡ ಎಲ್ಲೋ ಒಂದು ಕಡೆ ಎಡ ಎಡೋ ಬಿಟ್ಟಿದೆ ನಾನು ದೇವ್ರ ಇಲ್ಲ ಪ್ರಪಂಚದಲ್ಲಿ ಏನೂ ಇಲ್ಲ ನಾವು ದುಡಿಬೇಕು ನಾವು ತಿನ್ನಬೇಕು ಏನೋ ಒಂಥರ ಗಮಾಂಡ್ ಅಂತಾರಲ್ಲ ಮೀನ್ಸ್ ಏನಾದರೂ ಒಂದು ದಿಮಾಕು ಅಂತಾರಲ್ಲ ಆ ದಿಮಾಕಲ್ಲಿ ಹೋಗ್ತಾ ಇದೆ ನಿಜವಾಗ್ಲೂ ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ಐದು ವರ್ಷ ನಾನೇನು ಈ ಫೀಲ್ಡಲ್ಲಿ ನಾನು ನಡ್ಕೊಂಡು ಇದ್ದೀನಿ ಸಣ್ಣ ಪುಟ್ಟ ರೋಲ್ಗಳನ್ನ ಮಾಡಿಕೊಂಡು ಸ ಆಲ್ ಆಫ್ ಸಡನ್ ಅಮ್ಮ ನಮ್ಮನ್ನೇ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಎಂದಾಗ ಯಾವುದೋ ಒಂದು ಪವರ್ ಇದೆ ಬಟ್ ಕಾಯಬೇಕು ತಾಳ್ಮೆ ಇರಬೇಕು ಆ ತಾಳ್ಮೆ ಇದ್ರೆ ಖಂಡಿತವಾಗ್ಲೂ ಯಾವ ಟೈಮಲ್ಲಿ ಏನಾಗಬೇಕು ಅನ್ನೋದನ್ನ ಭಗವಂತ ಮುಂಚೆನೇ ನಿಶ್ಚಯ ಮಾಡಿರ್ತಾನೆ ಸ್ವಲ್ಪ ಕಾಯಬೇಕಾಗತ್ತೆ ಅಷ್ಟೇ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ತಾಳಿದವನು ಬಾಳಿಯಾನು ಇದು ಸಾಗರ್ ಹಾಸನ್ ಅವರ ಮಾತಾಗಿತ್ತು ಸಿಂಹರೂಪಿಣಿ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಿರುವ ಸಾಗರ್ಗೆ ಈಗಾಗಲೇ ಎರಡು ಸಿನಿಮಾಗಳ ಆಫರ್ ಬಂದಿದೆ ಅನ್ನೋದನ್ನ ಹೇಳಿದ್ದಾರೆ ಸೊ ಸಿಂಹರೂಪಿಣಿ ರಿಲೀಸ್ ಆದಮೇಲೆ ಅವರ ಅಭಿನಯ ನೋಡಿದ ಮೇಲೆ ಪ್ರೇಕ್ಷಕರು ಏನಂತಾರೆ ಅನ್ನೋದನ್ನ ಕಾದು ನೋಡಬೇಕು ಕ್ಯಾಮರಾ ಪರ್ಸನ್ ಪುನಿ ಜೊತೆ ದೀಪಿಕಾ ಪವರ್ ಟಿವಿ ಬೆಂಗಳೂರು মাযবাাযবায়ে <us>